ವಿಜಯನಗರದ ದಿವ್ಯ ಆಸ್ಥಾನ ಗಂಗಾ ಚಾಲುಕ್ಯ ಕದಂಬ ರಾಷ್ಟ್ರಕೂಟ ಬಲ್ಲಾಳ ರಾಜರ ಮಣಿಯ ಮುಕುಟ ಭುವನೇಶ್ವರಿ ಚಾಮುಂಡಿಯ ದಿವ್ಯ ದರ್ಶನ ಕಟಾಕ್ಷದ ನೋಟ ಹೇಳಿ ಮುಗಿಯಲಾರದ ನೋಡಿ ದಣಿವಾಗದ ಸುಂದರ ಕನ್ನಡ ನಡೆ ನುಡಿ ಇರಲಿ ಅದುವೇ ನನ್ನ ನುಡಿ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ. ಶಾಲಾ ದಿನಗಳಿಂದಲೇ ಸಾಹಿತ್ಯ ಕೃಷಿಯನ್ನ ಆರಂಭಿಸಿದರು. ಬದಲಾದ ಕತೆ ಎಂಬ ಮಕ್ಕಳ ಕತೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಹೊರತಂದ ಸಂಪಾದಿತ ಆರು ಕೋಟಿ ಕನ್ನಡಿಗರಿಗೂ ಇವತ್ತು ನಾನು ನಮಸ್ಕರಿಸ್ತಾ, ನಾನು ರಾಘವೇಂದ್ರ ಶೆಟ್ಟಿ ಅಂತ ಮಹಾಲಕ್ಷ್ಮಿ ಬಡಾವಣೆ ವಿಧಾನಸಭಾ ಕ್ಷೇತ್ರ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು. ಇವತ್ತು ನಮ್ಮ ಕ್ಷೇತ್ರದಲ್ಲಿ ನಮ್ಮ ಪದಾಧಿಕಾರಿಗಳು, ಶಾಸಕರು, ರಾಜಕೀಯ ಧುರೀಣರು ಮತ್ತು ಇಲ್ಲಿಯ ಕನ್ನಡದ ಕಾರ್ಯಕರ್ತರು ಎಲ್ಲ ಸೇರಿಕೊಂಡು ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಪ್ರಥಮ ಬಾರಿಗೆ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡ್ತಾಯಿದ್ವಿ. ಇವತ್ತು ಬೆಳಗ್ಗೆ ಸುಮಾರು 3 ಕಿಲೋಮೀಟ್ರ್ ದೂರದಲ್ಲಿ ಸುಮಾರು 1.5-3 ಸಾವಿರ ಜನ ನಾವು ಮೆರವಣಿಗೆ ಮುಖಾಂತರ ಕನ್ನಡದ ಒಂದು ಜಾಥವನ್ನು ಏರ್ಪಡಿಸಿಕೊಂಡು ಈ ಒಂದು ಕ್ಷೇತ್ರದಲ್ಲಿ ಎಲ್ಲರ ಒಂದು ಹೃದಯಕ್ಕೂ ಅಚ್ಚುಮೆಚ್ಚುಗೆ ಪಾತ್ರವನ್ನು ವಹಿಸಿಕೊಂಡಿದ್ದೇವೆ. ನಮ್ಮ ಉದ್ದೇಶಗಳಿಷ್ಟೇ, ನಮ್ಮ ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥ ಈ ಭಾಷೆಯನ್ನು ಎಲ್ಲ, ಈಗ ಬೆಂಗಳೂರು ಅಂದರೆ ನಿಮಗೆ ಗೊತ್ತಿದೆ, ಬೆಂಗಳೂರು ಮಹಾನಗರ, ಇಲ್ಲಿ ಎಲ್ಲ ದೇಶ ವಿದೇಶಗಳಿಂದ ಬಂದು ಸೇರಿ ಕೆಲವೊಂದು ಕಡೆ ನಮ್ಮ ಭಾಷೆಗೆ ಪ್ರಾಶಸ್ತ್ಯ ಕಮ್ಮಿ ಆಗುತ್ತಿರುವ ಈ ದಿನಗಳಲ್ಲಿ ನಾವು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಂಥ ನಾವು ಕನ್ನಡಿಗರು ನಮ್ಮ ಭಾಷೆಯನ್ನು ನಾವು ಉಳಿಸ್ಕೊಬೇಕಾದ್ರೆ ಈ ಸಮ್ಮೇಳನ ಇರ್ಬೋದು, ಕವಿಗೋಷ್ಠಿ, ವಿಚಾರ ಸಂಕಿರಣ, ಮೆರವಣಿಗೆ, ಇಂಥ ಒಂದು ಮುಖೇನ ನಾವು ಕನ್ನಡದ ಭಾಷೆಯನ್ನು, ನಮ್ಮ ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥ ಈ ಭಾಷೆಯನ್ನು ಇನ್ನೂ ಸಾವಿರಾರು ವರ್ಷಗಳು ವರ್ಷ ಇರುವಂತೆ ಮಾಡುವುದೇ ನಮ್ಮ ಉದ್ದೇಶ ಆಗಿರ್ತದೆ. ಇವತ್ತು ಭಾಳ ಚೆನ್ನಾಗಿ ಅಚ್ಚುಕಟ್ಟಿನ ಕಾರ್ಯಕ್ರಮವನ್ನು ನಾವು ಮಾಡಿ ಎಲ್ಲರ ಒಂದು ಮನ್ನಣೆಗೂ ಪಾತ್ರರಾಗಿದ್ದೇವೆ. ಮಹಾಲಕ್ಷ್ಮಿ ಲೇಔಟ್ನ ಈ ಭಾಗದಲ್ಲಿ ಏನೋ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಇದು ಭಾಳ ವರ್ಷದ ಹಿಂದೆಯೇ ನಡೀಬೇಕಾಯಿತು. ಇಲ್ಲಿ ಭಾಳಷ್ಟು ಈ ಕ್ಷೇತ್ರದ ಜನರು ಕನ್ನಡಿಗರಿರ್ತಕ್ಕಂಥದ್ದು ಇವತ್ತೇನು ನಡೀತಾ ಇದೆ ಭಾಳ ವಿಜೃಂಭಣೆಯಿಂದ. ಸುಮಾರು ಒಂದು ವಾರದಿಂದ ಇಲ್ಲಿ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಇದ ಪ್ರಾರಂಭ ಮಾಡಿ ಒಂದು ಹಬ್ಬದ ವಾತಾವರಣನ 7 ವಾರ್ಡ್ಗಳಲ್ಲೂ ನಿರ್ಮಾಣ ಮಾಡಿ ಇವತ್ತು ಏನು ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಪದ್ಮಶ್ರೀ ಪುರುಷೋತ್ತರ ತಾರಾನಾಥ ಮತ್ತು ಅವರ ದಂಪತಿಗಳನ್ನು ಈ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಬೇಕು ಅಂತ ಕೇಳ್ಕೊಂಡು ಇವತ್ತು ಬೆಳಗ್ಗೆ ಗೋಷ್ಠಿಯಲ್ಲಿ ಸಂಪೂರ್ಣವಾಗಿ ಅವರಿದ್ದು ಗೋಷ್ಠಿಯನ್ನು ಮುಗಿಸಿದ್ದಾರೆ. ಸಂಜೆ ನಡೀತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಲೋಕಸಭಾ ಸದಸ್ಯರು, ಕೇಂದ್ರ ಸಚಿವರಾದ ಸದಾನಂದ ಗೌಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅನೇ ಮಹಾನಗರ ಪಾಲಿಕೆ ಎಲ್ಲ ಸದಸ್ಯರು ಮತ್ತು ಎಲ್ಲ ಜನಪ್ರತಿನಿಧಿಗಳು, ಮಹಿಳಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಸಹೋದರಿ ಭಾರತೀ ಶಂಕರ್ ಅವರು ಮತ್ತು ಈ ಕ್ಷೇತ್ರದ ಸಾವಿರಾರು ಜನ ಇದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಇದೊಂದು ಯಶಸ್ವಿ ಕಾರ್ಯಕ್ರಮ. ಈ ರೀತಿಯ ಕಾರ್ಯಕ್ರಮ ವರ್ಷ ಪೂರ್ತಿ ಬೆಂಗಳೂರಿನಲ್ಲಿ ಕನ್ನಡದ ಉಳಿವಾಗಿ ಎಲ್ಲ ಕ್ಷೇತ್ರದಲ್ಲೂ ನಡೀಬೇಕು ಅಂತಂದ್ಬಿಟ್ಟು ನಾನು ಸರ್ಕಾರವನ್ನು ಒತ್ತಾಯನ ಮಾಡ್ತೇನೆ ಮತ್ತು ಕನ್ನಡ ಭಾಷೆ ಉಳಿಬೇಕು. ನಾವೆಲ್ಲ ಈ ಕನ್ನಡ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥದ್ದು, ಒಂದು ಕಡೆ ಎಲ್ಲೋ ಕನ್ನಡ ನಶಿಸಿ ಹೋಗ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಇದು ಬೆಂಗಳೂರಿನ ಕೆಲವು ಭಾಗದಲ್ಲಿ ಭಾಳಷ್ಟು ಕನ್ನಡಿಗರು ಇಲ್ದಂತಕ್ಕಂಥದ್ದನ್ನ ಈ ನಾಡಿಗೋಸ್ಕರ, ಈ ಜಲ ಭೂಮಿ ಈ ನಾಡಿಗೋಸ್ಕರ ಇಂಥ ಸಮ್ಮೇಳನಗಳನ್ನು ಬೆಂಗಳೂರಿನ 28 ಕ್ಷೇತ್ರದಲ್ಲೂ ಆಗಬೇಕು ಅಂತಕ್ಕಂಥದ್ದು ನಾನು ಮಹಾಲಕ್ಷ್ಮಿ ಲೇಔಟ್ನ ಶಾಸಕರಾಗಿ ನನ್ನ ಒತ್ತಾಯ.